ಇದೆಯಲ್ಲ, ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ನಿಮಗೆ ಶೋಭೆ ತರುತ್ತಾ? ಕರ್ನಾಟಕದಲ್ಲಿ ಕೊಲೆ ಅನ್ನೋದಕ್ಕೆ ಪ್ರತಿನಿತ್ಯ ರಾಜಕೀಯದ ನಂಟು, ಧರ್ಮದ ನಂಟು, ಕೋವಾದ ನಂಟವನ್ನು ನಂಟಾಕಿ ಒಬ್ಬ ಹೋಮ್ ಮಿನಿಸ್ಟ್ರಿ ಕೆಲಸ ಮಾಡಿದ್ರೆ ಐ ಥಿಂಕ್ ಈ ಶುಡ್ ಬಿ ಬಕ್ಡ್. ಕರ್ನಾಟಕದ DGP IGP ಕೇಸಲ್ಲಿ ದಾಖಲಿಸಿ ಹೋಮ್ ಮಿನಿಸ್ಟರ್ ಮೇಲೆ. ಒಬ್ಬ ಹೋಮ್ ಮಿನಿಸ್ಟರ್ ಕೋಮುವಾದಕ್ಕೆ ಸ್ಟೇಟ್ಮೆಂಟಿಂದ ಕಾರಣಕರ್ತರಾಗ್ತಾರೆ ಅಂತಂದರೆ ಇದಕ್ಕಿಂತ ನೀಚ ಆಡಳಿತ ಬೇಕಾ? ಅಲ್ರಿ ಅರ ಜ್ಞಾನೇಂದ್ರ ಅವರೇ, ಬೇರೆಯವರೊಂದು ಟ್ವೀಟ್ ಮಾಡಿದ್ರೆ, ಒಬ್ಬ ಚೇತನ್ ಒಂದು ಟ್ವೀಟ್ ಮಾಡಿದ್ರೆ ಸುವಮೋಟೋ ಕೇಸನ್ನು ದಾಖಲಿಸುವ ನಿಮ್ಮ ಭ್ರಷ್ಟಾಚಾರ ಆಡಳಿತದ ಅವಧಿಯ ಪೊಲೀಸರು ಒಬ್ಬ ಪವರ್ಫುಲ್ ಮಿನಿಸ್ಟರ್ ಅತ್ಯಾಚಾರ ಮಾಡಿದ್ರೆ ಅವನನ್ನು ಅರೆಸ್ಟ್ ಮಾಡದೆ ಓಡಾಡುವಂಥ ನಿಮ್ಮ ಆಡಳಿತ? ನೀವು ಹೋಮ್ ಮಿನಿಸ್ಟರ್ ಆಗಿರಲಿಲ್ಲ, ಬೊಮ್ಮಾಯಿ ಹೋಮ್ ಮಿನಿಸ್ಟರ್ ಆಗಿದ್ರು, ಜಾರಕಿಹೊಳಿ ಕೇಸಲ್ಲಿ ಅರೆಸ್ಟೇ ಮಾಡಲಿಲ್ಲ. ಒಬ್ಬ IPS ಅಧಿಕಾರಿಯ ಭ್ರಷ್ಟಾಚಾರದ ಕುಪವನ್ನು ತಗೊಂಬಂದು ಬೀದಿಗಿಟ್ಟರೆ ಅದನ್ನು ಸಸ್ಪೆಂಡ್ ಮಾಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡೋಕ್ಕಾಗದಂಥ ನೀವು ಅತ್ಯಾಚಾರಕ್ಕೆ ವಿರೋಧಿಸಲ್ಲ ಮತ್ತು ಭ್ರಷ್ಟಾಚಾರಕ್ಕೆ ವಿರೋಧಿಸಲ್ಲ. ಈಗ JJ ನಗರದ ಕೊಲೆಗೆ ನೀವು ಕೋಮುವಾದ ನಂಟನ್ನು ಕಟ್ಟಿ ಸ್ಟೇಟ್ಮೆಂಟ್ ಮಾಡಿ ಒಬ್ಬ ಜವಾಬ್ದಾರಿಯುತ ಹೋಮ್ ಮಿನಿಸ್ಟರ್ ಆಗಿ ಈಗ ಅದು ತಪ್ಪಾಯಿತು ಅಂತಿರಲ್ಲ. ನೀವು ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಜಾಗದಲ್ಲಿ ಕೂತ್ಕೊಳ್ಳೋಕ್ಕೆ ಹರಹರ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಕರ್ನಾಟಕವನ್ನು UP ಮಾಡ್ತಾ ಇದ್ದೀರಾ, ನಿಮಗೆ ಶೋಭೆ ತರಲ್ಲ. ಕನ್ನಡಿಗರು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ, BJP ಅವ್ರನ್ನ ಕ್ಷಮಿಸಲ್ಲ. ಇದರ ಹಿಂದೆ ಸಂಘ ಪರಿವಾರದ ಬ್ಯಾಕ್ಗ್ರೌಂಡ್ ಇದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ನನಗೆ ಹೇಳೋಕ್ಕೆ ಏನು ಭಯ ಇಲ್ಲ. ಒಂದಂತೂ ನಿಜ, ನಿಮ್ಮ ನಾಶವನ್ನು ನೀವೇ ಮಾಡ್ಕೊಳ್ತಾ ಇದ್ದೀರಾ. 2019-22 ಒಟ್ಟು 64 ಕೋಮುವಾದ ಪ್ರಕರಣಗಳು ಕರ್ನಾಟಕದಲ್ಲಿ ದಾಖಲಾಗಿದೆ. ಏನು ಮಾಡೋಕೆ ಹೊರಟಿದ್ದೀರಾ ಕರ್ನಾಟಕವನ್ನು? UPನ ಸಾಕಾ? ಇದಾ ನಿಮ್ಮ ಸಾಧನೆ? ದಯಮಾಡಿ ಕ್ಷಮೆ ಇರಲಿ. ನೀವು ಹೋಮ್ ಮಿನಿಸ್ಟರ್ ಆಗಿ ಕೂತಿದ್ದೀರಾ ಅಥವಾ ಈ ಸಂಘ ಪರವಾದ ಏಜೆಂಟ್ ಆಗಿ ಕೂತಿದ್ದೀರಾ, ದಯಮಾಡಿ ತಾವು ಕರ್ನಾಟಕ ಜನರಿಗೆ ಹೇಳಬೇಕು, ಸ್ಟೇಟ್ಮೆಂಟ್ ಕೊಡಬೇಕು. ಬೇಕಾದ್ರೆ ಒಂದು ಸಣ್ಣ ಜವಾಬ್ದಾರಿ ನೀವು ನಿರ್ವಹಿಸಿಲ್ಲ ಅಂತಂದರೆ ನೀವು ನಿಜವಾಗ್ಲೂ ಹೋಮ್ ಮಿನಿಸ್ಟರ್ ಅಥವಾ ಬೇರೆಯವರ ಮಾತುಗಳನ್ನು ನಿಮ್ಮ ಹೇಳಿಕೆನಿಂದ ಹೇಳಿ ದಿಕ್ ತಪ್ತಾ ಇದ್ದೀರಾ. ನೀವೇ ಆಲೋಚನೆ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಿನ್ನೆ ಬೆಳಗ್ಗೆ ನಾನು ಆಮ್ ಆದ್ಮಿ ಪಕ್ಷ ಸೇರಿಕೊಂಡಂಥ IPS ಅಧಿಕಾರಿ ಭಾಸ್ಕರ್ ರಾಯರ ಮುಂದೆ ಒಂದು ಸಣ್ಣ ಚಾಲೆಂಜನ್ನು ಇಟ್ಟೆ, ವೈ ಡೋಂಟ್ ಯು ಎಕ್ಸ್ಪೋಸ್ ಅಂತ. ಐ ಥಿಂಕ್ ನಿನ್ನೆ ಮಧ್ಯಾಹ್ನ ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿದ್ದಾರೆ, ಅವರು ಪೊಲೀಸ್ ಕಮಿಷನರ್ ಆಗಿರ್ಬೇಕಾದ್ರೆ ಒಂದೊಂದು ಹುದ್ದೆಗೆ ಕೋಟಿ ಕೋಟಿ ಹಣ ಕೊಡ್ತಾಯಿದ್ರು. ನಾನು ಪೊಲೀಸ್ ಕಮಿಷನರ್ ಆಗಿ ಅಸಹಾಯಕತೆ ಇದ್ದೆ, ಹಾಗಾಗಿ ಒತ್ತಡ ಇತ್ತು ಮತ್ತು ಕಂಪಲ್ಷನ್ ಇತ್ತು, ನಾನು ಬಾಯಿ ತೆರಲಿಕ್ಕಾಗಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಸಾರ್ವಜನಿಕರ ಮುಂದೆ ಇಡ್ತೀನಿ ಅಂತ ಹೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್.